ನಮಸ್ಕಾರ ಗುರು ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಗುರು ನಾನು ಮೊನ್ನೆ ತಾನೇ ಹೆವಿ ಪ್ಯಾಸೆಂಜರ್ ಇರುವಂಥ ಬಸ್ ಮಾಡಿ ಬಗ್ಗೆ ವಿಡಿಯೋ ಮಾಡಿದೆ ಅಂದ್ರೆ ಬಸ್ ಒಳಗಡೆ ಫುಲ್ ಜನರು ಕೂತಿದ್ರು ಹಾಗೂ ಟಾಪ್ ಅಲ್ಲಿ ಕೂಡ ಕೂತಿದ್ರು ಅದೇ ತರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಜೀಪ್ ಮಾಡೋಣ ತಕೊಂಡು ಬಂದಿದ್ದೀನಿ ಈ ಒಂದು ಜೀಪ್ನಲ್ಲಿ ಅಷ್ಟೇ ಒಳಗಡೆ ಕೂಡ ಜನರು ಕೂತಿದ್ದಾರೆ ಹಾಗೂ ಜೀಪ್ ಟಾಪಲ್ಲಿ ಟಾಪ್ ಅಲ್ಲಿ ಕೂಡ ಜನರು ಕೂತಿದ್ದಾರೆ ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು ಈ ಒಂದು ಜೀಪ್ ಮಾಡೋಣ ನೇಪಾಳ ಯೂಟ್ಯೂಬರ್ ಕ್ರಿಯೇಟ್ ಮಾಡಿರುವಂತದ್ದು ಈ ಒಂದು ಜೀಪ್ ಕಂಪ್ನಿ ಕೇಳಿದ್ರೆ ಬೆರಗಾಗಿ ಬಿಡ್ತೀರಾ ಯಾಕಂದರೆ ಜೀಪ್ ಕಂಪ್ನಿ ಬಂದು ಮಹೇಂದ್ರ ಆಗಿರುತ್ತೆ ಜೀಪ್ ನೇಮ್ ಬಂದ್ಬಿಟ್ಟು ಸವಾರಿ ಅಂತ ಆಗಿರುತ್ತೆ ಈ ಸವಾರಿ ಜೀಪ್ ಏನಿದೆ ಗುರು ಹೆವಿಯಾಗಿ ನೇಪಾಳದಲ್ಲಿ ಕಂಡು ಬರುತ್ತೆ ಈ ಒಂದು ಜೀಪ್ ಏನಿದೆ ಇದೊಂಥರ ಟ್ಯಾಕ್ಸಿ ಜೀಪ್ ಅಂತಾನೆ ಅನ್ಬೋದು ಗುರು ಹೆವಿ ಪ್ಯಾಸೆಂಜರ್ಸ್ ತುಂಬಿಕೊಂಡು ಓಡಾಡ್ತಿರುವಂಥ ಜೀಪ್ ಇದು ನೇಪಾಳದಲ್ಲಿ ಇರುತ್ತೆ ತುಂಬಾ ತುಂಬಾ ಈ ಒಂದು ಜೀಪ್ ನೇಪಾಳದಲ್ಲಿ ಕಾಣಕ್ಕೆ ಸಿಗುತ್ತೆ ಇದೇ ತರ ಹುಲಿಕರ್ ಕಂಪ್ನಿಯ ನಿಮಗೆ ಮುಸ್ತಂಗ್ ಮ್ಯಾಕ್ಸ್ ಅಂತ ಹೇಳಿ ಒಂದು ಜೀಪ್ ಎಲ್ಲ ಕಾಣಕ್ಕೆ ಸಿಗುತ್ತೆ ಆ ನೀವು ಕೇಳಿರಕ್ಕೆ ಚಾನ್ಸ್ ಇಲ್ಲ ಯಾಕಂದ್ರೆ ಕರ್ನಾಟಕದಲ್ಲಿ ಆ ಥರ ಜೀಪ್ ಹುಡುಕಿದ್ರು ಸಿಕ್ಕಲ್ಲ ಗುರು ಇನ್ನೂ ಜೀಪ್ ಮೋಡ ಮಾಡಿ ಹೇಗೆ ಇನ್ಸ್ಟಾಲ್ ಅಂತ ತಿಳಿಸ್ಕೊಟ್ಟಿದ್ದೀನಿ ವೇಡನ ಮಿಸ್ ಮಾಡೋಕೆ ಹೋಗಬೇಡಿ ವೇಡನ ಕೊನೆ ತನಕ ನೋಡಿ ಮೋಡ್ಗೆ ಯಾವುದೇ ರೀತಿ ಪಾಸ್ ವರ್ಡ್ ಇರೋಲ್ಲ ಅದೇ ಒಂದು ಖುಷಿಯ ವಿಚಾರ ಗುರು ಇನ್ನು ಯಾರು ನಮ್ಮ ಇನ್ಸ್ಟಾದಲ್ಲಿ ಫಾಲೋ ಮಾಡಿಲ್ಲ ಬೇಗ ಬೇಗ ಇನ್ಸ್ಟಾದಲ್ಲಿ ಕೂಡ ಹೋಗಿ ಹೋಗಿ ಫಾಲೋ ಮಾಡಿ ಬೇಗ ಬೇಗ ಅಲ್ಲಿ ಕೂಡ ಬೇಗ ಬೇಗ ನಮ್ಮನ್ನ ಬೇಗ ಬೇಗ ಗ್ರೋತ್ ಮಾಡಿಸಿ ಅಂತ ಹೇಳ್ತಾ ಬಂದ್ ಇವತ್ತಿ ನೀವು ಒಂದು ವೀಡಿಯೋನ ಶುರು ಮಾಡುವ ಓಕೆ ಗುರು ಮೊದಲಿಗೆ ಈ ಒಂದು ಜೀಪನ ಅಲ್ಲಿ ಇದರ ಫ್ರಂಟ್ ವ್ಯೂ ನೋಡೋದಾದ್ರೆ ಈ ತರ ಕಾಣಿಸುವಂಥದ್ದು ಗುರು ನಾವು ಕ್ಯಾಮರಾ ಜೂಮ್ ಮುಖಾಂತರ ನೋಡೋದಾದ್ರೆ ರೌಂಡ್ ಹೆಡ್ಲೈಟ್ ಆಗಿರ್ಬೋದು ಸೆವೆನ್ ಬಾರ್ ರೇಡಿಯೇಟರ್ ಗ್ರಿಲ್ ಆಗಿರ್ಬೋದು ಹಾಗೂ ಸೈಡ್ ಸೈಡ್ ಇಂಡಿಕೇಟರ್ ಆಗಿರ್ಬೋದು ಇದರ ಬಾಡಿ ಶೇಪ್ ನೋಡೋದಾದ್ರೆ ಸೇಮ್ ತಾರ್ ತರನೇ ಕಾಣುವಂಥದ್ದು ತಾರು ಎಂ ಎಂ ಫೈವ್ ಫೋರ್ಟಿ ಎಂ ಎಂ ಫೈವ್ ಫಿಫ್ಟಿ ಸಿಕ್ಸ್ ಫಾರ್ಟಿ ಪಿಕಪ್ ಎಲ್ಲ ಯಾವ ತರ ಇದೆಯೋ ಸೇಮ್ ಅದೇ ತರ ಬಾಡಿ ಇರುವಂತದ್ದು ಸೇಮ್ ಒಂದೇ ತರ ಇರುವಂತದ್ದು ಅಂತಾನೆ ಅನ್ಬೋದು ಗುರು ನೋಡ್ಬೋದು ತುಂಬಾ ಚೆನ್ನಾಗಿದೆ ಮಾತ್ರ ಈ ಒಂದು ಫ್ರಂಟ್ ಬಾಡಿ ಹಾಗೂ ಫ್ರಂಟ್ ಲುಕ್ ಎಲ್ಲ ಚೆನ್ನಾಗಿ ಕ್ರಿಯೇಟ್ ಮಾಡಿದರೆ ನೇಪಾಳಿ ಯೂಟ್ಯೂಬರ್ ಇನ್ನು ಕೆಳಗಡೆ ಒಂದು ಪ್ಲೇಟ್ ರೀತಿ ಎಲ್ಲ ಕಾರ್ಪೆಟ್ ಹಾಕಿರುವಂತದ್ದು ಇನ್ನು ಸೈಡ್ ಸೈಡ್ ಡಿಸೈನಿಂಗ್ ಎಲ್ಲ ಹಾಕಿರುವಂಥದ್ದು ಅದೆಲ್ಲ ಅಲ್ಲಾಡುತ್ತೆ ಗುರು ಗಾಡಿ ಓಡಾಡುತ್ತಿದ್ದಾಗ ಇನ್ನು ಹೆವಿ ಪ್ಯಾಸೆಂಜರ್ಸ್ ಮುಂದ್ಗಡೆ ಮೂರು ಜನ ಹಿಂದ್ಗಡೆ ಮೂರ್ ಜನ ಆರು ಜನ ಅದ್ರ ಪಕ್ಕ ಹಿಂದ್ಗಡೆ ಇನ್ನು ಮೂರು ಜನ ಒಂಬತ್ತು ಜನ ಮೇಲ್ಗಡೆ ನಾಲ್ಕು ಜನ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಟೋಟಲ್ ಹದಿನಾಲ್ಕು ಪ್ಯಾಸೆಂಜರ್ಸ್ ಇನ್ನು ಬ್ಯಾಕಲ್ಲಿ ಸಿಂಗಲ್ ಒಬ್ಬ ಕೂತಿದ್ದಾನೆ ಟೋಟಲ್ ಹದಿನಾಲ್ಕು ಪ್ಯಾಸೆಂಜರ್ ಇರುವಂತಹ ಜೀಪ್ ನೋಡಿದಾಗಿರುತ್ತೆ ಇನ್ನು ಬ್ಯಾಕಲ್ಲಿ ಅಷ್ಟೇ ಲಾಂಗ್ ಕಾರ್ಪೆಟ್ ಏನು ಮುತ್ತ ಮಂದನ್ನ ಏನೋ ಬರ್ದವ್ರೆ ಇನ್ನು ಬ್ಯಾಕಲ್ಲಿ ಟೈಲೆಟ್ ನೋಡಬಹುದು ಗುರು ಟೈಲೆಟ್ ಅಂದ್ರೆ ಡಿಫ್ರೆಂಟ್ ಆಗಿದೆ ಮಹೇಂದ್ರ ಪಿಕಪ್ ಅಲ್ಲಿ ಬರುವಂತದ್ದಾಗಿರ್ಬೋದು ಬೊಲೆರೋ ಪಿಕಪ್ ಅಲ್ಲಿ ಬರುವಂತದ್ದಾಗಿರ್ಬೋದು ಆ ತರ ಇರುವಂತಹ ಟೈಲೈಟ್ ಆಗಿರುತ್ತೆ ನೋಡಬಹುದು ಇನ್ನು ಸ್ಪೇರ್ ವೀಲ್ ಕೂಡ ಸಿಗುತ್ತೆ ಬ್ಯಾಕ್ ಅಲ್ಲಿ ಚೆನ್ನಾಗಿದೆ ಮಾತ್ರ ನೋಡೋಕೆ ಸೈಕ್ ಆಗಿದೆ ಹೆವಿ ಪ್ಯಾಸೆಂಜರ್ ಇಲ್ಲಿ ಒಬ್ಬ ಪ್ಯಾಸೆಂಜರ್ ಕೈ ಹೊರಗೂತವ್ ಯಾಕೆಂದ್ರೆ ಕೂರಕ ಜಾಗ ಇಲ್ದಿದ್ದಾಗ ಕೈ ಹೊರಗಾಕ್ತಾರಲ್ಲ ಗುರು ಬ್ಯಾಲೆನ್ಸ್ಗೋಸ್ಕರ ಅದಕ್ಕೋಸ್ಕರ ಹಂಗೆ ಕೂತಾವೆ ನೋಡಬಹುದು ತುಂಬಾ ಚೆನ್ನಾಗಿದೆ ಹೆವಿ ಪ್ಯಾಸೆಂಜರ್ ಇದ್ದಾರೆ ಒಂದು ಜಿತ್ನಲ್ಲಿ ನಾವೇನಾದ್ರೂ ಡೋರ್ ಬಟನ್ ಕ್ಲಿಕ್ ಮಾಡಿದಾಗ ಗುರು ಎರಡು ಡೋರ್ ಓಪನ್ ಆಗುತ್ತೆ ಲೆಫ್ಟ್ ಅಂದ್ರೆ ಫ್ರಂಟ್ ಇರುವ ಡೋರ್ ಆಗು ಬ್ಯಾಕ್ ಪ್ಯಾಸೆಂಜರ್ ಡೋರ್ ಓಪನ್ ಆಗುವಂಥದ್ದು ನೋಡಬಹುದು ಕ್ಲೋಸ್ ಆಗುವಂಥದ್ದು ಅದೇ ತರ ರೈಟ್ ಸೈಡ್ ಅಲ್ಲಿ ನಿಮಗೆ ಸಿಂಗಲ್ ಡೋರ್ ಓಪನ್ ಆಗುತ್ತೆ ಅದು ಡ್ರೈವರ್ ಬ್ಯಾಕ್ ಇರುವಂತಹ ಡೋರ್ ಗುರು ನೋಡಬಹುದು ಚೆನ್ನಾಗಿದೆ ಓಪನ್ ಆಗುತ್ತೆ ಇನ್ನೀ ಒಂದು ಜೀಪ್ನಲ್ಲಿ ವೈಫರ್ ಬಟನ್ ಕ್ಲಿಕ್ ಮಾಡಿದಾಗ ಗುರು ಎರಡು ವೈಫರ್ಗಳು ನೀಟಾಗಿ ವರ್ಕ್ ಆಗುತ್ತೆ ಯಾವುದೇ ರೀತಿ ಡಿಲೇ ಇಲ್ಲ ಹೆವಿ ರೈನ್ಸ್ ಇದ್ದರೂ ಕೂಡ ಆರಾಮಾಗಿ ನೀರನ್ನೆಲ್ಲ ನೀಟಾಗಿ ಸ್ವೈಪ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ ಇನ್ನು ಆ ಒಂದು ಅಲ್ಲಿ ಎರಡು ಬಾರ್ ಎಲ್ಲ ಇರ್ಬೋದು ನೋಡ್ಬೋದು ಚೆನ್ನಾಗಿದೆ ಇನ್ನು ಇದರ ಕ್ಯಾಬ್ ನೋಡೋದಾದ್ರೆ ಗುರು ಅಂದರೆ ಇದರ ಕ್ಯಾಬಿನ್ ವ್ಯೂ ನೋಡೋದಾದ್ರೆ ಗುರು ಈ ಥರ ಎಲ್ಲ ಕಾಣಿಸುವಂಥದ್ದು ನೋಡ್ಬೋದು ಈ ಸ್ಟೇರಿಂಗ್ ಮೇಲ್ಗಡೆ ಒಂಥರ ಏನು ಕೆಂಪು ಕಲರ್ ಹಾಗೂ ಒಂಥರ ಬ್ಲೂ ಕಲರ್ ಅಲ್ಲಿ ಒಂಥರ ಡಿಸೈನ್ ಮಾಡಿರುವಂತದ್ದು ಒಂಥರ ಎಲ್ಲ ಡಿಸೈನ್ ಹಾಕವ್ರೆ ಒಂಥರ ನೇಪಾಳಿ ಸ್ಟೈಲಲ್ಲಿ ಮಾಡಿರುವಂಥದ್ದು ಇನ್ನೂ ಒಂದು ನಲ್ಲಿ ಎಕ್ಸ್ಟ್ರಾ ಫ್ಯೂಚರ್ ಒಂದೇ ಒಂದು ಆನಿಮೇಷನ್ ಕೀನ ಕೂಡ ಕೊಟ್ಟಿರುವಂತದ್ದು ಅದನ್ನ ನಾವೇನಾದ್ರೂ ಪ್ರೆಸ್ ಮಾಡಿದಾಗ ಡ್ರೈವರ್ ಡೋರ್ ಓಪನ್ ಆಗುತ್ತೆ ಅಂದ್ರೆ ಡ್ರೈವರ್ ಡೋರ್ ಓಪನ್ ಆಗುತ್ತೆ ಕ್ಲೋಸ್ ಆಗುತ್ತೆ ನಾವು ಡೋರ್ ಬಟನ್ ಕ್ಲಿಕ್ ಮಾಡಿದಾಗ ಮೂರೇ ಡೋರ್ ಓಪನ್ ಆಗೋದು ಡ್ರೈವರ್ ಡೋರ್ ಬಿಟ್ಟು ಬಾಕಿ ಬ್ಯಾಕ್ ಇರುವ ಎಲ್ಲ ಡೋರ್ ಓಪನ್ ಆಗುತ್ತೆ ಅದನ್ನ ಬಿಟ್ಟರೆ ನಾವು ಆನಿಮೇಷನ್ ಕೀನ ಪ್ರೆಸ್ ಮಾಡಿದಾಗ ಗುರು ನಮಗೆ ಸಿಂಗಲ್ ಡೋರ್ ಡ್ರೈವರ್ ಡೋರ್ ಮಾತ್ರ ಓಪನ್ ಆಗುತ್ತೆ ಇದೇ ಒಂದು ಫ್ಯೂಚರ್ ಅಂತಾನೆ ಅನ್ಬೋದು ಒಂದು ಜೀಪ್ ಮೋಡ್ನ ಹೇಗೆ ಡೌನ್ ಮಾಡೋದು ಹೇಗೆ ಇನ್ಸ್ಟಾಲ್ ಮಾಡೋದು ನೋಡೋದಾದ್ರೆ ಗುರು ನೀವು ಈ ಜೀಪ್ ಮೋಡನ್ನ ಡೌನ್ ಮಾಡಿ ಗೇಮ್ ಪ್ಲೇ ಮಾಡಬೇಕಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಬಸ್ ಸಿಮ್ಯುಲೇಟರ್ ಇಂಡೋನೇಷಿಯಾ ಗೇಮ್ ಇರಲೇಬೇಕು ಗೇಮ್ ಲಿಂಕ್ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ ಪ್ಲೇ ಸ್ಟೋರ್ ಅಲ್ಲಿ ಕೂಡ ಸಿಗುತ್ತೆ ಇವಾಗ ಸ್ಕ್ರೀನ್ ಅಲ್ಲಿ ಬರ್ತಿದೆಯಲ್ವಾ ಅದೇ ಗೇಮ್ ಆಗಿರುತ್ತೆ ಗೇಮ್ ಗೇಮನ್ನು ಫಸ್ಟ್ ಡೌನ್ಲೋಡ್ ಮಾಡ್ಕೊಂಡು ಎಲ್ಲ ಎಲ್ಲವೂ ಕೊಟ್ಬಿಟ್ಟು ರೆಡಿ ಮಾಡ್ಕೊಂಡಿರಿ ಆ ನಂತರ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ನಾನು ಜೀಪ್ ಮಾಡ್ ಲಿಂಕ್ ಅಂತ ಕೊಟ್ಟಿದ್ದೀನಿ ಅಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಜೀಪ್ ಮಾಡ್ ಲಿಂಕ್ ಅಂತ ಕೊಟ್ಟಿದ್ದೀನಿ ಆ ಒಂದು ಲಿಂಕ್ ಅನ್ನು ಕ್ಲಿಕ್ ಮಾಡಿದ್ರೆ ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋಗೆ ಬರ್ತೀರಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅನ್ನು ಕ್ಲಿಕ್ ಮಾಡಿ ಅಂದ್ರೆ ವೀಡಿಯೋ ಟೈಟಲ್ ಕ್ಲಿಕ್ ಮಾಡಿ ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೊಳ್ಳಿ ಜೀಪ್ ಲಿಂಕ್ ಅಂತ ಕೊಟ್ಟಿರುವಂತದ್ದು ಆ ಜೀಪ್ ಲಿಂಕ್ಗೆ ಕ್ಲಿಕ್ ಮಾಡಿ ಗುರು ಆ ಜೀಪ್ ಲಿಂಕ್ ಕ್ಲಿಕ್ ಮಾಡಿದಾಗ ಗುರು ನಿಮಗೆ ಮೀಡಿಯಾ ಫೈರ್ ಮೂಲಕ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಓಲ್ಡ್ ಸಫಾರಿ ನೇಪಾಳಿ ಜೀಪ್ ಅಂತ ಅಂತಿದೆಯಲ್ಲ ಆ ಅಲ್ಲಿ ಜಸ್ಟ್ ಕ್ಲಿಕ್ ಮಾಡಿ ಟೆಕ್ಸ್ಟರ್ ಕ್ಲಿಕ್ ಮಾಡಿ ಒಂದು ಫ್ಯೂ ಸೆಕೆಂಡ್ ಲೋಡ್ ಆಗುತ್ತೆ ಗುರು ಲೋಡ್ ಆದಾಗ ಈ ತರ ಡೌನ್ಲೋಡ್ ಆಗೇನಂತ ಕೇಳ್ತಾ ಇದ್ದೆ ಯಾಕಂದ್ರೆ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದೀನಿ ಅದಕ್ಕೋಸ್ಕರ ಡೌನ್ಲೋಡ್ ಅಂತ ಕೇಳ್ತಾ ಇದ್ದೆ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಡೌನ್ಲೋಡ್ ಆಗುತ್ತೆ ಎರಡನೇ ಬಾರಿ ಅಟೆಂಪ್ಟ್ ಮಾಡಿದ್ರೆ ನಿಮ್ದು ಕೂಡ ಈಗ ಡೌನ್ಲೋಡ್ ಅಂತ ಕೇಳುತ್ತೆ ಈ ತರ ನೀವು ಈ ಒಂದು ಜೀಪ್ ಮೋಣ ಡೌನ್ಲೋಡ್ ಮಾಡ್ಕೊಳ್ಳಿ ಇವಾಗ ಯಾವ ತರ ಇನ್ಸ್ಟಾಲ್ ಮಾಡೋದು ಅಂತ ನೋಡುವ ನೀವು ಜೀಪ್ ಮಾಡನ್ನು ಡೌನ್ಲೋಡ್ ಮಾಡ್ಕೊಂಡ್ ಬಂದ ಮೇಲೆ ನಿಮ್ಮ ಅಲ್ಲಿ ಜೆಡ್ ಆರ್ಚೋರ್ ಆಪ್ ಗೆ ಬರಬೇಕಾಗುತ್ತೆ ಈ ಆಪ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ಇಲ್ಲಾಂದ್ರೆ ಅಲ್ಲಿ ಕೂಡ ಸಿಗುತ್ತೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಇವಾಗ ನಾನು ಜೆಡ್ ಆಚುರ್ ಆಪ್ ಅನ್ನು ಓಪನ್ ಮಾಡ್ತಾ ಇದ್ದೀನಿ ಜೆಡ್ ಆಚರ್ ಆಪ್ ಅನ್ನು ಓಪನ್ ಮಾಡಿದ ನಂತರ ಮೊದಲು ಡೌನ್ಲೋಡ್ ಫೋಲ್ಡನ್ನು ಓಪನ್ ಮಾಡ್ತಾ ಇದ್ದೀನಿ ಡೌನ್ಲೋಡ್ ಫೋರ್ಡರ್ ಓಪನ್ ಮಾಡಿದ ನಂತರ ಮೇಲ್ಗಡೆ ಸರ್ಚ್ ಮಾರ್ಕ್ ಇದ್ದಾರೆ ಅದ್ರ ಪಕ್ಕ ಮೂರು ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಡೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಗುರು ಅಲ್ಲಿಗೆ ಸೆಲೆಕ್ಟ್ ಮಾಡ್ಕೊಂಡು ಫುಲ್ ಗೆ ಬನ್ನಿ ಬಾಟಮ್ಗೆ ಬಂದಾಗ ನೋಡ್ತಿರ್ಬೋದು ಕೆಳಗಡೆ ಬಂದಿದೆ ಓಲ್ಡ್ ಸಫಾರಿ ನೇಪಾಳಿ ಜೀಪ್ ನೋಡ್ ಜಿಪ್ ಅಂತ ಬಂದಿರುವಂತಹ ಜಿಪ್ ಅಲ್ಲಿ ಜಸ್ಟ್ ಒನ್ ಟೈಪ್ ಮಾಡಿ ಎಕ್ಸ್ಟ್ರಾಕ್ಟ್ ಇಯರ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಯಾವುದೇ ರೀತಿ ಪಾಸ್ ವರ್ಡ್ ಇಲ್ಲ ಎಕ್ಸ್ಟ್ರಾಕ್ಟ್ ಆಗುತ್ತೆ ಗುರು ಓಕೆ ಎಕ್ಸ್ಟ್ರಾಕ್ಟ್ ಆಗಿದೆ ಅದು ಇಲ್ಲಿಯಾದ್ರೂ ಸೆಪರೇಟ್ ಆಗಿ ಬಂದಿರುತ್ತೆ ಗುರು ಹೀಗೆ ಸ್ಕ್ರಾಲ್ ಮಾಡ್ಕೊಂಡು ನೋಡ್ತಾ ಹೋಗಿ ಗುರು ಓಕೆ ನೋಡ್ತಿರ್ಬೋದು ಇಲ್ಲಿ ಓಲ್ಡ್ ನೇಪಾಳಿ ಜೀಪ್ ಮೋಡ್ ಬಸ್ ಇಡ್ ಮೋಡ್ ಅಂತ ಆ ಒಂದು ಅನ್ಜೀಪ್ ಆಗ್ಬಿಟ್ಟು ಒಂದು ಎಫರ್ ಶೀಟ್ ನಾ ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ ಆ ಒಂದು ಫೈಲು ಈ ಒಂದು ಟೆಕ್ಸ್ಚರ್ ಬಿಗಾಗಿ ಟಚ್ ಮಾಡಿ ಓಲ್ಡ್ ನೇಪಾಳಿ ಅಂತ ಇರುತ್ತೆ ಜೀಪ್ ಮೋಡ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಕಟ್ ಅಂಡ್ ಕಾಪಿ ಅಂತ ಕೇಳ್ತಾರೆ ಕಟ್ಟಿ ಕ್ಲಿಕ್ ಮಾಡಿ ಅಂತ ಟಾಪ್ ಸೆಂಟರ್ ಡೌನ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಡಿವೈಸ್ ಸ್ಟೋರೇಜ್ ಹೋಗಿ ಅಲ್ಲಿ ಹೋದ್ರೆ ಬಸ್ ಇಡು ಬಸ್ ಇಡ್ಗೋ ಅಂತ ಮೋಡ್ಸು ಇಲ್ಲಿ ಬಾಟಮ್ ಅಲ್ಲಿ ಪೇಸ್ಟ್ ಮಾರ್ಕ್ ಮಾಡಿ ಗುರು ಓಕೆ ಪೇಸ್ಟ್ ಆಯ್ತು ಇವಾಗ ನಿಮ್ಮೊಂದು ಗೇಮ್ ನಲ್ಲಿ ಏನಿದೆ ಈ ಒಂದು ಜೀಪ್ ಮೋಡ್ ಇನ್ಸ್ಟಾಲ್ ಆಯಿತು ಇವಾಗ ಯಾವ ತರ ಗೇಮ್ ನಲ್ಲಿ ಆಡ್ ಅಂತ ನೋಡುವ ಓಕೆ ನೀವು ಜೀಪ್ ಮೋಣ ಡೌನ್ಲೋಡ್ ಮಾಡಿ ಆನಂತರ ಜೀಪ್ ಮೋಡನ್ನು ನೀವು ಜೆಡ್ ಆರ್ ಆ್ಯಪ್ ಮೂಲಕ ಇನ್ಸ್ಟಾಲ್ ಮಾಡಿದ ನಂತರ ನಿಮ್ಮ ಮೊಬೈಲಲ್ಲಿ ಬಸ್ ಎಂಬ ಗೇಮ್ ಅನ್ನು ಓಪನ್ ಮಾಡ್ಕೊಳ್ಳಿ ಬಸ್ ಎಲ್ಲ ಗೇಮ್ ಅನ್ನು ಓಪನ್ ಮಾಡಿದಾಗ ನಂದು ಈ ಥರ ಐಕನ್ ಬರುತ್ತೆ ಯಾಕಂದ್ರೆ ತಾರ್ ಜೀಪ್ ಅನ್ನು ನಾನು ಆ್ಯಡ್ ಮಾಡಿ ಪ್ಲೇ ಮಾಡ್ತಾ ಇದೆ ಗುರು ಒಂದು ಜೀಪ್ ಮೋಡ್ ಬಗ್ಗೆ ಕೂಡ ವೇಳೆ ಮಾಡಿದೀನಿ ಹೋಗಿ ಅಂದ್ರೆ ಹೋಗಿ ನೋಡ್ಕೊಂಡು ಬನ್ನಿ ಅಲ್ಲಿ ಕೂಡ ಈ ಒಂದು ಜೀಪ್ ಮೋಡನ್ನ ಹೇಗೆ ಡೌನ್ ಮಾಡಿ ಹೇಗೆ ಇನ್ಸ್ಟಾಲ್ ಮಾಡಿ ಹೇಗೆ ಆಡ್ ಮಾಡೋದಂತ ಮೊದಲಾಗಿ ಗ್ಯಾರೇಜಿಗೆ ಕ್ಲಿಕ್ ಮಾಡಿ ಗುರು ಗ್ಯಾರೇಜಿಗೆ ಕ್ಲಿಕ್ ಮಾಡಿ ಲೆಫ್ಟ್ ಅಥವಾ ರೈಟ್ ಆರೋ ಮಾರ್ಕ್ ಇರುತ್ತೆ ಈಗ ಲೆಫ್ಟ್ ಅಥವಾ ರೈಟ್ ಆ್ಯರೋ ಮಾರ್ಕ್ ಈಗ ಕ್ಲಿಕ್ ಮಾಡ್ತಾ ಹೋಗಿ ಓಕೆ ನೋಡ್ತಿರ್ಬೋದು ನಮಗೆ ಫಸ್ಟಲ್ಲೇ ಬಂದಿರುವಂಥ ಈ ಒಂದು ಜೀಪ್ ನೋಡಿ ನಾವು ಮೊದಲೇ ಪ್ಲೇ ಮಾಡಿ ಇಟ್ಟಿದ್ದೆ ಅದನ್ನು ಸ್ವಲ್ಪ ಧೂಳಲ್ಲಿ ಆಗೈತೆ ಆದ ನಂತರ ನಿಮಗೆ ಎರಡನೇ ಅಟೆಂಪ್ಟ್ ಬಾರಿ ನಿಮಗೆ ಇದನ್ನ ಇನ್ಸ್ಟಾಲ್ ಮಾಡಿ ಯಾವ ಥರ ಆ್ಯಡ್ ಮಾಡೋಂತ ತಿಳಿಸ್ಕೊಟ್ಟಿದ್ದು ಮೊದಲಾಗಿ ಈಗ ಆಡ್ ಮಾಡ್ಕೋಬೇಕಂದ್ರೆ ಕೆಳಗಡೆ ಯೂಸ್ ಅಂತ ಗ್ರೀನ್ ಬಟನ್ ಇದೆ ಅಲ್ಲಿ ಕ್ಲಿಕ್ ಮಾಡಿ ವಾರ್ನಿಂಗ್ ಅಂತ ಕೇಳ್ತೇವೆ ಎಸ್ ಸಿ ಕ್ಲಿಕ್ ಮಾಡಿ ತಲೆ ಕೆಡಿಸ್ಕೋಬೇಡಿ ಏನು ಪ್ರಾಬ್ಲಮ್ ಇರಲ್ಲ ಇವಾಗ ಸೆಟ್ಟಿಂಗ್ ಪಕ್ಕ ಒಂದು ಬ್ಲೂ ಆರೋ ಮಾರ್ಕ್ ಇರುತ್ತೆ ಆ ಕಡೆ ತೋರಿಸೋ ರೀತಿ ಅಲ್ಲಿ ಕ್ಲಿಕ್ ಮಾಡಿ ಗುರು ಓಕೆ ನೋಡ್ತಿರ್ಬೋದು ಫೈನಲ್ ಆಗಿ ನಿಮ್ಮೊಂದು ಗೇಮ್ ಅಂದರೆ ನಮ್ಮೊಂದು ನಿಮ್ಮ ಒಂದು ಯಾರದೇ ಆಗಿರಲಿ ಗೇಮ್ನಲ್ಲಿ ಇವಾಗ ಫೈನಲ್ ಆಗಿ ಒಂದು ಜೀಪ್ ಮೋಡ್ ಆ್ಯಡ್ ಆಗಿದೆ ಅಂದರೆ ಇನ್ಸ್ಟಾಲಾಗಿ ಆ್ಯಡ್ ಆಗಿದೆ ಇವಾಗ ಬೇಕಾದ್ರೆ ಮ್ಯಾಪನ್ನು ಆಡ್ ಮಾಡಿ ಬೇಕಾದ್ರೆ ಪ್ಲೇ ಮಾಡ್ಕೋಬೋದು ಗುರು ನಾನು ಪ್ಲೇ ಮಾಡೋಕಂತೀಡಿಯೋ ಲೆಂತ್ ಹೇಳಿ ಓಕೆ ಗುರು ಇದಾಗಿ ಇವತ್ತಿನ ನೀವು ಒಂದು ವೀಡಿಯೋ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಚಾನಲ್ ವಸ್ರಿಂದ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾದಲ್ಲಿ ಯಾರೆಲ್ಲ ಫಾಲೋ ಮಾಡಿದರೆ ಬೇಗ ಬೇಗ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಏನು ಮಾಡ್ತಾಯಿದ್ದೀನಿ ನೀವು ವಿಡಿಯೋ ನೀವು ತನಕ ನೋಡೋದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ಓಕೆ ಗುರು ಇವತ್ ಓಕೆ ಗುರು ಇವತ್ತ ಇದಾಗಿತ್ತು ಓಕೆ ಗುರು ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಚಾನಲ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಆದ್ರೆ ಮತ್ತೆ ಭೇಟಿ ಆಗ್ತೀನಿ ನಾನು ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತನಕ ನಮ್ಮ ವಿಡಿಯೋದಲ್ಲಿ ಲೈಕ್ ಮಾಡಿ ಮಗ